ತಿರುಪತಿ ತಿಮ್ಮಪ್ಪನಿಗೆ ನಂದಿನಿ ತುಪ್ಪ ಪೂರೈಕೆ ಸ್ಥಗಿತ ವಿಚಾರ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡಿತ್ತು. ಆದ್ರೀಗ ಕರ್ನಾಟಕದ ಹೆಮ್ಮೆ ನಂದಿನಿ ಉತ್ಪನ್ನ ವಿಮಾನಗಳಲ್ಲೂ ಸಿಗಲಿದೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕರ್ನಾಟಕದ ನಂದಿನಿ ತನ್ನ ಛಾಪು ಮೂಡಿಸಲು ಮುಂದಾಗಿದೆ. ಈಗಾಗಲೇ ಏರ್ ವಿಸ್ತಾರ, ಸಿಂಗಾಪುರ್ ಏರ್ಲೈನ್ಸ್, ಏರ್ ಫ್ರಾನ್ಸ್ ಕಡೆಯಿಂದ ಉತ್ಪನ್ನಗಳ ಪೂರೈಕೆಗಾಗಿ ಕೆಎಂಎಫ್ಗೆ ಮನವಿ ಮಾಡಿದೆ. ಉತ್ಪನ್ನಗಳ ಪೂರೈಕೆಗೆ ಕೆಎಂಎಫ್ ಗ್ರೀನ್ ಸಿಗ್ನಲ್ ನೀಡಿದೆ. ರೈಲ್ವೆಯಲ್ಲಿ ಡಿಮ್ಯಾಂಡ್ ಹೊಂದಿರುವ ನಂದಿನಿ ಉತ್ಪನ್ನಕ್ಕೆ ಇದೀಗ ದೇಶವ್ಯಾಪಿ ಸದ್ದು ಮಾಡಲು ನಂದಿನಿ ಮುಂದಾಗಿದೆ. ದೇವದುರ್ಗ ತಾಲೂಕಿನ ಜಾಲಹಳ್ಳಿ ಗ್ರಾಮ ಪಂಚಾಯತ್ನಲ್ಲಿ ನರೇಗಾ ಯೋಜನೆ ಹೆಸರಲ್ಲಿ ಗೋಲ್ಮಾಲ್ ನಡೆದಿರುವ ಆರೋಪ ಕೇಳಿಬಂದಿದೆ. 3 ವರ್ಷದಲ್ಲಿ 11.1 ಕೋಟಿ ರೂಪಾಯಿ ವೆಚ್ಚದಲ್ಲಿ 807 ಕಾಮಗಾರಿ ನಡೆದಿದ್ದು 8.9 ಕೋಟಿ ರೂಪಾಯಿ ಕೂಲಿಕಾರರಿಗೆ ಪಾವತಿಸಲಾಗಿದೆ. ಜಾಲಹಳ್ಳಿ ಗ್ರಾಮದಲ್ಲಿ 2,214 ಕುಟುಂಬಗಳಿದ್ದು ಅದನ್ನು 3,011 ಕೆಲಸಗಾರರಿದ್ದಾರೆ ಅಂತ ಜಾಬ್ ಕಾರ್ಡ್ ತೋರಿಸಿ 39 ಲಕ್ಷ ಗೋಲ್ಮಾಲ್ ಮಾಡಲಾಗಿದೆ. ಲೆಕ್ಕ ಪರಿಶೋಧನೆ ಸಮಿತಿ ತನಿಖೆ ವೇಳೆ 39 ಲಕ್ಷ ಗೋಲ್ಮಾಲ್ ಬಯಲಾಗಿದ್ದು ಗ್ರಾಮಸಭೆಯಲ್ಲಿ ಈ ಹಣವನ್ನು ವಾಪಸ್ ಇಲಾಖೆಗೆ ಮರುಪಾವತಿ ಮಾಡುವಂತೆ ಲೆಕ್ಕ ಪರಿಶೋಧನೆ ಸಂಯೋಜಕ ಸೂಚನೆ ನೀಡಿದ್ದಾರೆ. ಕಿತ್ತೂರು ಪಟ್ಟಣದ ಹೊರವಲಯದಲ್ಲಿ 10 ತಿಂಗಳ ಹಿಂದೆ ತಾಲೂಕು ಭವನ ನಿರ್ಮಾಣ ಮಾಡಲಾಗಿತ್ತು. 10.50 ಕೋಟಿ ವೆಚ್ಚದಲ್ಲಿ ಕಟ್ಟಡ ನಿರ್ಮಿಸಿದ್ದು ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಉದ್ಘಾಟಿಸಿದ್ದರು. 10 ತಿಂಗಳ ಹಿಂದೆಯಷ್ಟೇ ಉದ್ಘಾಟನೆಗೊಂಡ ಕಟ್ಟಡ ಬಿರುಕು ಬಿಟ್ಟಿದ್ದು ಮಳೆಗೆ ಸೋರ್ತಾ ಇದೆ. ಮಳೆಯ ನೀರು ಕೆಳಗೆ ಬೀಳದಂತೆ ಅಲ್ಲಿನ ಸಿಬ್ಬಂದಿ ಬಕೆಟ್ ಇಡ್ತಾ ಇದ್ದು ಕಳಪೆ ಕಾಮಗಾರಿ ಮಾಡಿರುವ ಗುತ್ತಿಗೆದಾರನ ವಿರುದ್ಧ ತಕ್ಷಣವೇ ಕ್ರಮಕ್ಕೆ ಸ್ಥಳೀಯರು ಆಗ್ರಹಿಸಿದ್ದಾರೆ. ಸಾವಿರಾರು ಎಕರೆ ಬೆಳೆ ಹಾನಿಯಾದರೂ ಕೃಷಿ ಇಲಾಖೆ ಅಧಿಕಾರಿಗಳು ಕಷ್ಟಕ್ಕೆ ಸ್ಪಂದನೆ ನೀಡ್ತಾ ಇಲ್ಲ ಎನ್ನುವ ಆರೋಪ ಕೇಳಿಬಂದಿದೆ. ಹಾವೇರಿ ಜಿಲ್ಲೆಯಲ್ಲಿ ಬಿಟ್ಟು ಬಿಡದೆ ಸುರಿದ ಮಳೆಗೆ ಸಾವಿರಾರು ಎಕರೆ ಬೆಳೆ ನಾಶವಾಗಿದೆ. ಸಾಲ ಮಾಡಿ ಬೆಳೆದಿದ್ದ ಸಾವಿರಾರು ಎಕರೆ ಗೋವಿನ ಜೋಳ ನೀರು ಪಾಲಾಗಿದೆ. ನಿರಂತರ ಮಳೆಯಿಂದ ಗೋವಿನ ಜೋಳದ ಬೇರು ಕೊಳೆತು ಗಿಡಗಳು ಕೆಂಪು ಬಣ್ಣಕ್ಕೆ ತಿರುಗಿವೆ. ಕುಟುಂಬಕ್ಕೆ ಆಧಾರವಾಗಿದ್ದ ಬೆಳೆ ಕಳೆದುಕೊಂಡ ರೈತ ಕಂಗಾಲಾಗಿದ್ದಾನೆ. ಆದರೆ ಕೃಷಿ ಇಲಾಖೆ ಅಧಿಕಾರಿಗಳು ಬೆಳೆಹಾನಿ ವೀಕ್ಷಣೆಗೆ ಬರ್ತಾ ಇಲ್ಲ, ಸಮಸ್ಯೆಯನ್ನು ಕೇಳ್ತಾ ಇಲ್ಲ, ಕುಂತಲ್ಲೇ ಬೆಳೆಹಾನಿ ಲೆಕ್ಕಾಚಾರ ಹಾಕ್ತಿದ್ದಾರೆ ಅಂತ ರೈತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕಲಬುರಗಿ ಜಿಲ್ಲೆ ಯಡ್ರಾಮಿ ಪಟ್ಟಣ ಹೊರವಲಯದ ತಿಪ್ಪೇಗುಂಡಿಯಲ್ಲಿ ನವಜಾತ ಹೆಣ್ಣು ಶಿಶು ಪತ್ತೆಯಾಗಿದೆ. ಹೆಣ್ಣು ಶಿಶು ಎನ್ನುವ ಕಾರಣಕ್ಕೆ ಹೆರಿಗೆ ನಂತರ ತಾಯಿನೇ ಶಿಶುವನ್ನ ಬಟ್ಟೆಯಲ್ಲಿ ಸುತ್ತಿ ತಿಪ್ಪೇಗುಂಡಿಯಲ್ಲಿ ಬಿಟ್ಟು ಹೋಗಿರಬಹುದು ಎಂದು ಶಂಕಿಸಲಾಗಿದೆ. ಸ್ಥಳೀಯರು ಮಗುವಿನ ರಕ್ಷಣೆ ಮಾಡಿದ್ದಾರೆ. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಿಬ್ಬಂದಿ ಸ್ಥಳಕ್ಕೆ ಭೇಟಿ ನೀಡಿ ಮಗುವನ್ನ ರಕ್ಷಿಸಿ ಕಲಬುರಗಿ ಜಿಲ್ಲಾಸ್ಪತ್ರೆಗೆ ದಾಖಲಿಸಿದ್ದಾರೆ. ಮಲೆನಾಡಿನಲ್ಲಿ ಅಕೇಶಿಯಾ ಪ್ಲಾಂಟೇಷನ್ ವಿರುದ್ಧದ ರೈತರ ಹೋರಾಟ ಮತ್ತೆ ಶುರುವಾಗಿದೆ. ಶಿವಮೊಗ್ಗದ ಸಾಗರ ತಾಲೂಕಿನ ಚೂರಿಕಟ್ಟೆ ಬಳಿ ಅಕೇಶಿಯಾ ನೀಲಗಿರಿ ಸಸಿ ನೆಡುವುದನ್ನು ಈ ಭಾಗದ ರೈತರು ಪ್ರತಿಭಟನೆ ಮೂಲಕ ವಿರೋಧಿಸ್ತಾ ಇದ್ದಾರೆ. ಮಲೆನಾಡು ಭಾಗದಲ್ಲಿ ಅಕೇಶಿಯಾ ನೀಲಗಿರಿ ಮೊದಲಾದ ಸಸಿಗಳನ್ನು ನೆಟ್ಟು ಎಂಪಿಎಂ ಪರಿಸರ ಹಾಳು ಮಾಡ್ತಾ ಇದೆ. ಎಂಪಿಎಂ ಸಹಜ ಅರಣ್ಯ ಸರ್ವನಾಶ ಮಾಡ್ತಾ ಇದ್ದು ಕೆರೆ ಕುಂಟೆಗಳು ಅಕೇಶಿಯಾ ಹೈಬ್ರಿಡ್ ತಳಿಗಳಿಂದ ಬತ್ತಿ ಹೋಗ್ತಾ ಇದೆ. ಬೆಕ್ಕೆ ನಂದಿ ಮೊದಲಾದ ಪಶ್ಚಿಮ ಘಟ್ಟದ ಸಹಜ ಅರಣ್ಯವನ್ನು ಕಡಿದು ಅಕೇಶಿಯಾ ನಡುತೂಪು ಮಾಡ್ತಾ ಇರುವುದು ಅವೈಜ್ಞಾನಿಕ ಅಂತ ರೈತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ರೈತ ಸಂಘದ ಮುಖಂಡರಾದ ಗುರಲಗೆರೆ ಚಂದ್ರಶೇಖರ್, ಪ್ರಕಾಶ್, ಪೂರ್ಣಿಮಾ ನೇತೃತ್ವದಲ್ಲಿ ಪ್ರತಿಭಟನೆ ಮಾಡಲಾಗಿದೆ. ಸರ್ಕಾರದ ಗ್ಯಾರಂಟಿ ಯೋಜನೆಗಳನ್ನು ಪಡೆಯಲು ಫಲಾನುಭವಿಗಳು ಹರಸಾಹಸ ಪಡ್ತಾ ಇದ್ದಾರೆ. ಸೂಕ್ತ ದಾಖಲೆಗಳು, ಬ್ಯಾಂಕ್ ಅಕೌಂಟ್, ಹೀಗೆ ಯೋಜನೆಗೆ ಬೇಕಾದ ದಾಖಲೆಗಳನ್ನು ಮಾಡಿಸಲು ಓಡಾಡ್ತಾ ಇದ್ದಾರೆ. ಈ ನಡುವೆ ತುಮಕೂರಿನ ಪಾವಗಡದಲ್ಲಿ ಮಹಿಳೆಯೊಬ್ಬರು ಬ್ಯಾಂಕ್ ಕಂಪೌಂಡನ್ನೇ ಏರಿದ್ದಾರೆ. ಬ್ಯಾಂಕ್ ಖಾತೆಗೆ ಆಧಾರ್ ಕಾರ್ಡ್, ಪ್ಯಾನ್, ಮೊಬೈಲ್ ನಂಬರ್ ಲಿಂಕ್ ಮಾಡಿಸಲು ನಿನ್ನೆಯಿಂದ ಬ್ಯಾಂಕ್ಗಳ ಮುಂದೆ ಜನ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರ್ತಾ ಇದ್ದಾರೆ. ಇನ್ನು ಮುಂಜಾನೆ ಬ್ಯಾಂಕ್ ಬಳಿ ಬಂದ ಮಹಿಳೆ ಬ್ಯಾಂಕ್ ಬಾಗಿಲು ಪಕ್ಕದಲ್ಲೇ ನಿಲ್ಲಬೇಕು ಎಂಬ ಕಾರಣಕ್ಕೆ ಬ್ಯಾಂಕ್ ಕಂಪೌಂಡನ್ನೇ ಹತ್ತಿದ್ದಾಳೆ. ಲಂಚ ಪಡೆದಿದ್ದಾರೆ ಎಂಬ ಆರೋಪದ ಮೇಲೆ ವೈಟ್ಫೀಲ್ಡ್ನ 4 ಪೊಲೀಸರನ್ನು ಕೇರಳದ ಕಲ್ಲಂಚೇರಿ ಪೊಲೀಸರು ಬಂಧಿಸಿದ್ದರು. ಇದೀಗ ಇನ್ಸ್ಪೆಕ್ಟರ್ ಶಿವಪ್ರಕಾಶ್ ಸೇರಿದಂತೆ 3 ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಅಖಿಲ್ ಎಂಬುವವರ ದೂರಿನನ್ವಯ ಎಫ್ಐಆರ್ ದಾಖಲಿಸಿರುವ ಕೇರಳ ಪೊಲೀಸರು ಆರೋಪಿಗಳು 3,95,000 ಹಣ ಪಡೆದಿದ್ದಾರೆ ಅಂತ ಉಲ್ಲೇಖ ಮಾಡಲಾಗಿದೆ. ಹಣ ನೀಡದಿದ್ದರೆ ಕ್ರಿಪ್ಟೋಕರೆನ್ಸಿ ಪ್ರಕರಣದಲ್ಲಿ ಆರೋಪಿಗಳಾಗಿ ಮಾಡುವುದಾಗಿ 3 ಬೆದರಿಕೆ ಹಾಕಿದ್ರು ಅಂತ ಆರೋಪಿಸಲಾಗಿದೆ. ಸದ್ಯ ವೈಟ್ಫೀಲ್ಡ್ ಪೊಲೀಸರ ವಿಚಾರಣೆ ನಡೆಸಿ ಜಾಮೀನಿನ ಮೇಲೆ ಬಿಡುಗಡೆ ಮಾಡಲಾಗಿದೆ. ಇದೀಗ ಕೇರಳ ಪೊಲೀಸರ ACP ವರದಿ ಆಧರಿಸಿ ಇನ್ಸ್ಪೆಕ್ಟರ್ ಸಹಿತ 2 ಹೆಡ್ ಕಾನ್ಸ್ಟೇಬಲ್ ಮತ್ತು 1 ಕಾನ್ಸ್ಟೇಬಲ್ರನ್ನು ಸಸ್ಪೆಂಡ್ ಮಾಡಿ ನಗರ ಪೊಲೀಸ್ ಆಯುಕ್ತ ದಯಾನಂದ್ರಿಂದ ಆದೇಶ ಹೊರಡಿಸಲಾಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.